ಎಲ್ಲಿಂದ ಬಂದ, ಹೇಗ್ ಬಂದ, ನಾನಿಲ್ಲಿರೋದು ಹೇಗ್ ಗೊತ್ತಾಯ್ತು? ಈ ಪೊಲೀಸ್ನವರೇ ಹೇಳಿರ್ತಾರೆ. ರಮಣ್, ನೀವೇನಿಲ್ಲಿ? ಇವ್ರು ಇಲ್ಲಿರೋ ವಿಷಯ ನಿಮ್ಗೆ ಗೊತ್ತಾಯ್ತು? ಅನುಮಾನ ಆಯ್ತು ಇನ್ಸ್ಪೆಕ್ಟರ್, ಇವ್ರು ಏನೋ ಮಾಡ್ತಾ ಇದಾರೆ ಅಂತ ಡೌಟ್ ಇತ್ತು, ಅದಕ್ಕೆ ಫಾಲೋ ಮಾಡ್ಕೊಂಡು ಬಂದ್ವಿ. ಇಲ್ಲಿ ನೋಡಿದ್ರೆ ಇಂಥ ಕೆಲಸ ನಡೀತಾ ಇದೆ. ಅಂದ್ರೆ ಟ್ರಾಫಿಕ್ ಅಲ್ಲಿ ನೋಡಿದ್ದು ನಾನು ಇವನನ್ನೇ? ಅದು ಇವನ್ದೇ ಕಾರು? ಛೇ, ಏಮಾರ್ಬಿಟ್ಟೆ. ನಮಗೂ ಪಕ್ಕಾ ಇನ್ಫಾರ್ಮೇಶನ್ ಸಿಕ್ತು ರಮಣ್, ಇವ್ರ ಮೇಲೆ ತುಂಬಾ ಡೌಟ್ ಇತ್ತು ನನಗೆ, ಅದಕ್ಕೆ ಇವ್ರನ್ನ ಫಾಲೋ ಮಾಡ್ಕೊಂಡ್ ಮುಂದೆ ಇವತ್ತು ಸರಿಯಾಗಿ ಸಿಗಾಕೊಂಡಿದ್ದಾರೆ. ಮಂಜನೂ ಇಲ್ಲೇ ಇದ್ದ, ಅವನಿಗೆ ದುಡ್ಡು ಕೊಡೋಕೆ ಬಂದಿದ್ರು, ಅವ್ನು ದುಡ್ಡು ತಗೊಂಡು ಎಸ್ಕೇಪ್ ಆಗ್ಬಿಟ್ಟ. ಅವನಿಂದ ನಮ್ಮವ್ರು ಹೋಗಿದ್ದಾರೆ, ಅವನು ತುಂಬ ದೂರ ಹೋಗೋಕೆ ಚಾನ್ಸೇ ಇಲ್ಲ. ಇವತ್ತು ಇವರಿಬ್ಬರದ್ದು ಬಾಯಿ ಬಿಡಿಸ್ತೀನಿ. ಹೊರಗಡೆ ಕಳ್ಳರು ಹಿಡಿಯೋದು ತುಂಬ ಸುಲಭ ರಮಣ್, ಆದರೆ ಮನೆ ಒಳಗಡೆ ಕೂತು ಹೀಗೆ ಹೊಂಚಾಗ್ತಾರಲ್ಲ, ಇಂಥವ್ರನ್ನ ಹಿಡಿಯೋದು ತುಂಬಾನೇ ಕಷ್ಟ. ಅದಕ್ಕೆ ನಮ್ಮ ಕೆಲಸ ಇಷ್ಟು ಡಿಲೇ ಆಗಿದ್ದು. ಆದರೂ ಪರವಾಗಿಲ್ಲ, ದಿನಕರ್ನ ಕೊಂದ ನಿಜವಾದ ಕೊಲೆಗಾತಿ ಸಿಕ್ಕಿಬಿದ್ದಾಯ್ತು. ಮಂಜ ಬರೀ ಅಸ್ತ್ರ ಅಷ್ಟೇ, ಅವನ್ನ ಯೂಸ್ ಮಾಡೋ ಕೈ ಇವ್ರದ್ದು. ಎಂತ ದ್ರೋಹ ಮಾಡ್ಬಿಟ್ರಿ ಅತ್ತೆ, ಇಷ್ಟು ವರ್ಷ ನಮ್ಮ ಜೊತೆ ಇದ್ದು ನಮ್ಮ ಬೆನ್ನ ಹಿಂದೆ ನಮಗೆ ಮೋಸ ಮಾಡಿದ್ರಿ. ಈ ಕೆಲಸ ಮಾಡೋಕ್ಕಂತ ಎಷ್ಟು ವರ್ಷದಿಂದ ಕಾಯ್ತಾ ಇದ್ರಿ? ಎಷ್ಟು ಪ್ಲಾನ್ ಮಾಡಿದ್ರಿ? ನೋ, ಮಾತಾಡ್ಬೇಡಿ, ಇನ್ನು ಒಂದೇ ಒಂದು ಮಾತಾಡಿದ್ರು ಸರಿ ಇರಲ್ಲ. ನೀವಿಷ್ಟು ವರ್ಷ ಹೇಳಿರೋ ಸುಳ್ಳನ್ನೆಲ್ಲ ನಂಬಿ ನಾವು ಮೋಸ ಹೋದ್ವಿ. ನಿಮ್ಮನ್ನ ದೇವತೆ ಅಂದ್ಕೊಂಡಿದ್ವಿ, ಆದರೆ ನೀವು ಇಂಥವ್ರಂತ ಗೊತ್ತಿರಲಿಲ್ಲ. ಹಿಂದೆ ಇಂಥ ಮುಖವಾಡ ಇದೆ ಅನ್ನೋದು ಗೊತ್ತಿರಲಿಲ್ಲ. ನಿಮ್ಮಂಥವ್ರನ್ನ ನನ್ನ ಫ್ಯಾಮಿಲಿ ಅಂತ ಹೇಳ್ಕೊಳ್ಳೋಕ್ಕೆ ಅಸಹ್ಯ. ಈ ಉಂಗುರ ಅವನಿದ? 100% ಶೂರ್ ಅದಕ್ಕೆ, ಇದು ಅವನಿದೆ, ನಾನು ನೋಡಿದ್ದೀನಿ.